ಪ್ರಜಾಪ್ರಭುತ್ವದ ಮೂರು ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡುತ್ತದೆ ಎಂಬ ವಿಮರ್ಶೆ ಮಾಡುವ ಕೆಲಸವನ್ನ ನಾಲ್ಕನೇ ಅಂಗವಾಗಿರುವ ಮಾಧ್ಯಮ ರಂಗ ಮಾಡಬೇಕಾಗಿದೆ. ಹೀಗೆ ಪ್ರಜಾಪ್ರಭುತ್ವವನ್ನ ಕಾಪಾಡುವ ಬಹಳ ದೊಡ್ಡ ಜವಾಬ್ದಾರಿ ಮಾಧ್ಯಮಗಳ ಮೇಲಿದೆ ಎಂದು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕೆ ಅರುಣ್ ಹೇಳಿದ್ದಾರೆ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಜತ ಮಹೋತ್ಸವದ ಪ್ರಯುಕ್ತ ಮಂಗಳವಾರ ಉಡುಪಿ ಪತ್ರಿಕಾ ಭವನದಲ್ಲಿ ಸಂಘದ ಸದಸ್ಯರುಗಳ ವಾಹನಗಳಿಗೆ ಕ್ಯೂಆರ್ ಕೋಡ್ ಸಹಿತ ಮೀಡಿಯಾ ಸ್ಟಿಕ್ಕರ್ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಪತ್ರಕರ್ತರ ಹೆಸರಿನಲ್ಲಿ ಕಾರ್ಯಾಚರಿಸುವ ಕೆಲವು ನಕಲಿ ಪತ್ರಕರ್ತರು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದ್ದಾರೆ. ಇದೀಗ ಪತ್ರಕರ್ತರ ಸಂಘವು ಆಧುನಿಕ ತಂತ್ರಜ್ಞಾನ ಬಳಸಿ ವಾಹನಗಳ ಮಾಧ್ಯಮ ಸ್ಟಿಕ್ಕರ್ನಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಮಾಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಈ ರೀತಿ ವ್ಯವಸ್ಥೆ ಮಾಡಿದರೆ ಪೊಲೀಸರಿಗೆ ಬಹಳ ಅನುಕೂಲವಾಗುತ್ತದೆ ಎಂದರು. ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಅಲಿವೂರು ವಹಿಸಿದ್ದರು. ರಜತ ಮಹೋತ್ಸವ ಸಮಿತಿಯ ಸಂಚಾಲಕ ಮೊಹಮ್ಮದ್ ಶರೀಫ್, ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಶಿರೂರು, ಉಡುಪಿ ಪತ್ರಿಕಾ ಭವನದ ಸಂಚಾಲಕ ಅಜಿತ್ ಆರಾಡಿ, ರಜತ ಮಹೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಯಕರ್ ಸುವರ್ಣ ಉಪಸ್ಥಿತರಿದ್ದರು. ಸಂಘದ ಪ್ರಧಾನ ಕಾರ್ಯದರ್ಶಿ ನಜೀರ್ ಪೋಲ್ಯ ಸ್ವಾಗತಿಸಿದರು. ಕೋಶಾಧಿಕಾರಿ ಉಮೇಶ್ ಮಾರ್ಪಳ್ಳಿ ವಂದಿಸಿದರು. ರಜತ ಮಹೋತ್ಸವ ಸಮಿತಿಯ ಜತೆ ಕಾರ್ಯದರ್ಶಿ ದೀಪಕ್ ಜೈನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಏನ್ ಮಾಡುತ್ತೋ ಇದನ್ನು ವ್ಯವಸ್ಥೆ ವಿಮರ್ಶೆ ಮಾಡಲಿಕ್ಕೆ ಯಾರೋ ಒಬ್ಬರು ಖಂಡಿತ ಬೇಕೇ ಬೇಕು. ಅವರು ಯಾವ ದಾರಿಯಲ್ಲಿ ಹೋಗ್ತಾರೆ ಅದನ್ನು ನ್ಯೂಟ್ರಲ್ ಆಗಿ ಒಂದು ಇಂಡಿಪೆಂಡೆಂಟ್ ಅನಾಲಿಸಿಸ್ ಕೊಡಕ್ಕೆ ಪತ್ರಕರ್ತರು ಬೇಕಾಗ್ತಾರೆ. ಅವ್ರಿಗೆ ಅತಿ ಈ ಡೆಮಾಕ್ರಸಿಯನ್ನು ಕಾಪಾಡುವುದರಲ್ಲಿ ಅವರಿಗೆ ಅತಿ ದೊಡ್ಡ ಜವಾಬ್ದಾರಿ ಇದೆ. ಆದರೆ ಕೆಲವೊಬ್ಬರು ಇದನ್ನು ದುರ್ಬಳಕೆ ಮಾಡುವ ಉದ್ದೇಶದಿಂದ ಕೆಲವೊಬ್ಬರು ನಕಲಿ ಪತ್ರಕರ್ತರು ಮತ್ತೆ ಬೇರೆ ಬೇರೆ ಉದ್ದೇಶಗಳಿಂದ ಅವರು ಅದನ್ನು ಮಿಸ್ಯೂಸ್ ಮಾಡುವುದು ಅದು ಬಹಳ ದೊಡ್ಡ ತಲೆನೋವು. ಇಲ್ಲಿ ಪೊಲೀಸರಿಗೂ ಕೂಡ ಅದು ಬಹಳ ದೊಡ್ಡ ಒಂದು ನ್ಯೂಸೆನ್ಸ್ ಆದ ಒಂದು ವಿಷಯ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ತಾಂತ್ರಿಕ ಇದನ್ನು ಬಳಸಿ ಅದರಲ್ಲಿ ನಂಬರ್ ಪ್ಲೇಟ್ನಲ್ಲಿ ಕ್ಯೂಆರ್ ಕೋಡ್ ಸ್ಕ್ಯಾನರ್ ಇನ್ಕ್ಲೂಡ್ ಮಾಡಿರೋದು ಒಂದು ಬಹಳ ಒಳ್ಳೆಯ ಬೆಳವಣಿಗೆ. ಇದು ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ಮಾಡಿದರೆ ಈ ಕೆಲವೊಂದು ಹರಾಸ್ಮೆಂಟ್ಗಳು ಅಥವಾ ಎಕ್ಸ್ಟ್ರಾಕ್ಷನ್ ಆದರೆ ಇದು ಕಂಪ್ಲೇಂಟ್ಸ್ ಕಡಿಮೆ ಆಗುತ್ತೆ. ಇದರಲ್ಲಿ ಪತ್ರಕರ್ತರಿಗೆ ಒಳ್ಳೆಯ ಹೆಸರೇ ಬರುತ್ತೆ. ಅಂದರೆ ಯಾಕೆಂದರೆ ಈ ಯಾರು ಮಿಸ್ಚೀವಿಯಸ್ನೆಸ್ ಮಾಡ್ತಾರೋ ಅವ್ರು ಯಾರು ಒಂದು ಸ್ಟ್ಯಾಂಡರ್ಡ್ ಪತ್ರಿಕೆಯಲ್ಲಿ ಇರುವುದಿಲ್ಲ. ಅವರನ್ನು ಕಂಡುಹಿಡಿಯಲಿಕ್ಕೆ ಇದೊಂದು ಒಳ್ಳೆಯ ಸಂದರ್ಭ ಇದೆ. ಇದನ್ನು ಮಾಡೋದರಲ್ಲಿ ನಮಗೂ ಬಹಳ ಸಂತೋಷ ಅನಿಸಿತ್ತು. ಸೊ ನಿಮ್ಮ ಸಂಘದಲ್ಲಿ ಯಾರು ಪರ್ಸನಲ್ ಇದ್ದಾನೋ ಅವ್ರಿಗೆ ಕೊಡಿ. ನಾನು ಈಗ ಪ್ರೋಗ್ರಾಮ್ ಬಂದಿರೋ ಪೊಲೀಸ್ನವ್ರಿಗೂ ಬಹುಶಃ ಗೊತ್ತಿಲ್ಲ. ಸೊ ನಾನು ಹೋಗಿ ಮೀಟ್ ಮಾಡ್ತೇನೆ, ಈ ಥರ ಇದೆ ಅದರಲ್ಲಿ ಸ್ಕ್ಯಾನ್ ಮಾಡಬೇಕೆಂದು ಕೇಳ್ತೀನಿ. ಸೊ ಇದು ಎಲ್ಲರಿಗೂ ಹಂಚಿಕೆ ಮಾಡ್ತೀರ.